ಧನ್ಯ ಅವರ ಈ ಸಾಂಗ್ ಅನ್ನ ನೋಡಿ ನಿಮ್ಮನ್ನ ನೀವು ತೆರೆ ಮೇಲೆ ನೋಡ್ಕೊಂಡು ಇಷ್ಟು ದೊಡ್ಡ ಪರದೆ ಮೇಲೆ ನೋಡ್ಕೊಂಡು ಹೆಂಗ ಅನ್ನಿಸ್ತು ನಿಮಗೆ? ಈ ಸಾಂಗ್ ನೋಡ್ಬೇಕಂದ್ರೆ ಆಕ್ಚುಲಿ ನನ್ನ ನೋಡ್ರೆ ಬರೀ ಹಾಡೇ ನೋಡ್ತಾ ಇದ್ದೆ. ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಹಾಗೂ ಅನೂಪ್ ಸರ್ ಅಂಡ್ ವಿಕ್ಕಿ ಅವರ ಕ್ರಿಯೇಟಿವಿಟಿ ಒಂದು ಕಾಂಬಿನೇಷನ್ ಅಲ್ಲಿ ಬಂದಿರುವಂತಹ ಹಾಡು ಗೋರು ಕನಗಾನ. ದೀಪಾವಳಿ ಹತ್ರ ಬರ್ತಾ ಇದೆ. ಸೊ ಈ ಹಾಡು ಆ ಟೈಮ್ನಲ್ಲಿ ಒಂದು ಆಂಥಮ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಎಲ್ರಿಗೂ ಬಂದಿದ್ದಕ್ಕೆ, ನಿಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಟೈಮ್ ತಗೊಂಡು ನಮ್ಮ ಸಾಂಗ್ ರಿಲೀಸ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಪ್ರೀತಿ ಮತ್ತೆ ಆಶೀರ್ವಾದ ನಮ್ಮ ಸಿನಿಮಾ ತಂಡದ ಮೇಲೆ ಇರ್ಲಿ. ಅಂಡ್ ರಿಲೀಸ್ ಯಾವಾಗ? ಥ್ಯಾಂಕ್ ಯು, ಥ್ಯಾಂಕ್ ಯು. ಅಮ್ಮ ಹೇಳ್ತಾ ಇದ್ರು, ಅಮ್ಮ ನೋಡಿ ಪೂರ್ಣಿಮಾ ಮ್ಯಾಮ್ ನಿಮ್ಮನ್ನ ತೆರೆ ಮೇಲೆ ನೋಡಿ ಈ ಸಿನಿಮಾದಲ್ಲಿ ನೀವು ನಟಿಸೋದಕ್ಕೆ ಅವಕಾಶ ಸಿಕ್ಕಿದೆ ಧನ್ಯ ಅನ್ನೋ ರೀತಿ ಅವರಿಗೆ ಒಂದು ಪ್ಲೆಸೆಂಟ್ ಫೀಲ್ ಆಯ್ತು, ಬೆಸ್ಟ್ ಫೀಲ್ ಆಯ್ತು. ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಕೆಲ್ಸ, ಏನೋ ಬೇರೆದೆ ಜಾನರ್ ನ ಒಂದು ಹೊಸ ಪ್ರಯತ್ನ ನಾವು ಈ ತೆರೆ ಮೇಲೆ ನೋಡಿದ್ವಿ. ಸೊ ಅಮ್ಮ ಕಾಂಪ್ಲಿಮೆಂಟ್ ಮಾಡಿದೆ ಏನನ್ಸುತ್ತೆ ಧನ್ಯ ಅವ್ರೆ? ಅಮ್ಮ ಆಕ್ಚುಲಿ ನನಗೆ ಯಾವುದೇ ಶೂಟಿಂಗ್ ಇರಲಿ, ಇಡೀ ಸಿನಿಮಾ ಸಿಕ್ತ ಕಾಲಪತ್ರ ಶೂಟಿಂಗ್ ಟೈಮ್ನಲ್ಲೂ ಅವರು ನನ್ನ ಬಿಗ್ಗೆಸ್ಟ್ ಸಪೋರ್ಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಎಲ್ಲ ಸೀನ್ನಲ್ಲೂ ಎಲ್ಲ ಡೈಲಾಗ್ನಲ್ಲೂ ಅಮ್ಮ ನನಗೆ ಹೀಗೆ ಹೇಳು ಹಾಗೆ ಹೇಳು. ಸೊ ಬೇಸಿಕಲಿ ಕ್ಯಾರೆಕ್ಟರ್ ಏನಿದೆಯೋ ಗಂಗಾ, ಅದು ಅರ್ಧ ನಾನು ಅರ್ಧ ನಮ್ಮ ಮಮ್ಮಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.